ಮೆಡಿಕಲ್ ವಿಷಯವಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಹಾಗೂ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೂ ನಿಮ್ಮ ಆರೋಗ್ಯಕ್ಕಾಗಿ ಮೆಟ್ ಫಾರ್ಮಸಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಾ ಇರೋ ಪ್ರಾಡಕ್ಟ್ ಹೆಸರು ವಕಾಸೆಟ್ ಟ್ಯಾಬ್ಲೆಟ್ ಇದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿರ್ಮಲಾ ಅವರು ಕೇಳಿದ್ರು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ ವೀಕ್ಷಕರೇ ಇದನ್ನು ಮುಖ್ಯವಾಗಿ ಅಲರ್ಜಿಗೆ ಬಳಸುತ್ತಾರೆ ಅಲರ್ಜಿ ಎನ್ನುವುದು ಆಹಾರ ಕೀಟಗಳ ಕಡಿತ ಸಾಕುಪ್ರಾಣಿಗಳಿಂದ ಉಂಟಾಗುವ ಸೋಂಕು ಧೂಳು ಮತ್ತಿತರ ಕಾರಣಗಳಿಂದ ಉಂಟಾಗುತ್ತದೆ ಅಲರ್ಜಿಯಾದಾಗ ಬಿಡುಗಡೆಯಾಗುವ ಇಸ್ಟಮಿನ್ ರಕ್ತದಲ್ಲಿ ಸೇರಿ ಕಣ್ಣು ಮೂಗು ಚರ್ಮ ಗಂಟಲು ಮತ್ತಿತರ ಜೀರ್ಣಾಂಗಗಳ ಮೇಲೆ ಪರಿಣಾಮ ಬೀರುತ್ತದೆ ವೀಕ್ಷಕರೇ ಒಕಾಸೆಟ್ ಮಾತ್ರೆಯನ್ನು ಮುಖ್ಯವಾಗಿ ನೀರಿನಂತೆ ಸೋರುವ ನೆಗಡಿ ಮತ್ತು ಅಲರ್ಜಿಗೆ ಬಳಸುತ್ತಾರೆ ಇದಲ್ಲದೆ ಅಲರ್ಜಿಯಿಂದ ಆಗುವ ಕೆರೆತ ಕಣ್ಣಿನಲ್ಲಿ ನೀರು ಸೋರುವುದು ಮೂಗು ಮತ್ತು ಕಣ್ಣಿನಲ್ಲಿ ಕೆರೆತ ಜಾಸ್ತಿ ಸೀನುವುದು ಮೂಗು ಸೋರುವುದು ಮುಂತಾದ ಕಾರಣಗಳಿಗೆ ಇದನ್ನು ಬಳಸುತ್ತಾರೆ ಇದರ ಬೆಲೆ ಹತ್ತು ಮಾತ್ರೆಗೆ ಹದಿನೆಂಟು ರೂಪಾಯಿ ಆಗುತ್ತದೆ ಸಿಟ್ರಿಜಿನ್ ಒಂದು ಆಂಟಿ ಇಸ್ಟಮಿನ್ ಔಷಧಿ ಈ ಮಾತ್ರೆಯನ್ನು ಸೇವಿಸಿ ವಾಹನ ಚಾಲನೆಯನ್ನು ಮಾಡಬಾರದು ಹಾಗೂ ನೀವು ಕೆಲಸ ಮಾಡುವ ಸಮಯದಲ್ಲಿ ಇದನ್ನು ಉಪಯೋಗಿಸಬಾರದು ಏಕೆಂದರೆ ಈ ಮಾತ್ರೆಯಿಂದ ನಿದ್ದೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ವಕಾಸೆಟ್ ಮಾತ್ರೆಯಿಂದ ನಿದ್ದೆ ಬರುವುದು ಸುಸ್ತಾಗುವುದು ಬಾಯಿ ಒಣಗುವುದು ಮತ್ತು ಮುಂತಾದ ಅಡ್ಡ ಪರಿಣಾಮಗಳಾಗಬಹುದು ಇದನ್ನು ರಾತ್ರಿ ಮಲಗುವ ಮುನ್ನ ಊಟದ ನಂತರ ತೆಗೆದುಕೊಂಡರೆ ಉತ್ತಮ ವೀಕ್ಷಕರೇ ಯಾವುದೇ ಔಷಧಿಯನ್ನು ಉಪಯೋಗ ಿಸುವ ಮುನ್ನ ಡಾಕ್ಟರ್ನ ಸಲಹೆ ಪಡೆದು ಬಳಸುವುದು ಉತ್ತಮ ನಿಮಗೇನಾದರೂ ಮೆಡಿಕಲ್ ವಿಷಯವಾಗಿ ತಿಳಿದುಕೊಳ್ಳಬೇಕಿದ್ದರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗಿಯೂ ಅದರ ಬಗ್ಗೆ ವಿಡಿಯೋ ಮಾಡುತ್ತೇನೆ ಧನ್ಯವಾದಗಳು